ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಸರ್ವಜ್ಞ ನಗರ ಕೆ ಜೆ ಜಾರ್ಜ್ ಅವರ ಒಂದು ಹ್ಯಾಟ್ರಿಕ್ ಗೆಲುವು ಸತತವಾಗಿ ಗೆಲ್ತಾ ಬರ್ತಿದ್ದಾರೆ ಇಲ್ಲಿ ಇಂದ ಕೆ ಜಾರ್ಜ್ ಗೆದ್ರು ಮಂತ್ರಿ ಆದ್ರೂ ಪ್ರಭಾವಿ ಸ್ಥಾನವನ್ನು ಅಲಂಕರಿಸ್ರು ಈಗಲೂ ಕೂಡ ಪ್ರಭಾವಿ ಆಗೇ ಇದ್ದಾರೆ ನೆಕ್ಸ್ಟ್ ಕೂಡ ಕೆ ಜೆ ಜಾರ್ಜ್ ಸರ್ವಜ್ಞ ನಗರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಡೌಟ್ ಇಲ್ಲ ಅದರಲ್ಲಿ ಇನ್ನು ಇಲ್ಲಿ ಜೆ ಡಿ ಎಸ್ ಇಂದ ಯಾರಪ್ಪ ಅಂದರೆ ಇನ್ನೂ ಸ್ಪಷ್ಟತೆ ಇಲ್ಲ ಯಾರು ಇಲ್ಲಿ ಕ್ಯಾನಡ ಆಗಬಹುದು ಅಂತ ಇನ್ನು ಬಿ ಜೆ ಪಿಯಿಂದ ಶ್ರೀನಿವಾಸ್ ಆಗಬಹುದು ನೋಡೋಣ ಯಾರು ಆಗ್ತಾರೆ ಅಂತ ಬಿ ಜೆ ಪಿಯಿಂದ ಇನ್ನು ಎ ಪಿಯಿಂದ ಎ ಪಿಯ ಕರ್ನಾಟಕದ ರಾಜ್ಯಾಧ್ಯಕ್ಷರು ಪೃಥ್ವಿ ರೆಡ್ಡಿ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರೇ ನಿಂತ್ಕೊಳ್ತಾರೆ ಸರ್ವಜ್ಞ ನಗರದಿಂದ ಎ ಪಿಯಿಂದ ಸೊ ಇಲ್ಲಿ ಸದ್ಯಕ್ಕೆ ಹೇಗಿದೆ ಅಂದರೆ ಜಾರ್ಜ್ ವರ್ಸಸ್ ಎ ಪಿಯ ಪೃಥ್ವಿ ರೆಡ್ಡಿ ಅನ್ನೋ ಥರ ಮಾರ್ಪಟ್ಟಂತೆ ಕಾಣಿಸ್ತಿದೆ ಈ ಒಂದು ಕ್ಷೇತ್ರ ಸರ್ವಜ್ಞ ನಗರ ಸದ್ಯಕ್ಕೆ ಕೆ ಜೆ ಜಾರ್ಜ್ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಹಿಂದೆ ಅಕ್ಟೋಬರ್ ಸರ್ವೆ ಮತ್ತು ನವೆಂಬರ್ ಸರ್ವೆ ಎರಡರಲ್ಲೂ ಕೂಡ ಕೆಜೆ ಜಾರ್ಜ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಕೆ ಜೆ ಜಾರ್ಜ್ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ಸರ್ವಜ್ಞ ನಗರ ಸರ್ವಜ್ ನಗರದಲ್ಲಿ ಸರ್ವವೂ ಜಾರ್ಜ್ ಪರವಾಗಿ ಜಾರ್ಜ್ ಪರವಾಗಿದೆ ಹ್ಮ್ ಬಿಜೆಪಿಯಿಂದ ಸ್ಪರ್ಧೆ ಮಾಡೋ ತಾಕತ್ತಿರೋ ಒಂದ್ ಸ್ವಲ್ಪ ವಾಪಸ್ ಇಂದೇ ಹೋಗ್ತಾರೆ ಕಳೆದ ಬಾರಿ ಪದ್ಮನಾಭ ರೆಡ್ಡಿ ಬಿಬಿಎಂಪಿ ಕಾರ್ಪೊರೇಟರ್ ಅವರು ಕೊಟ್ಟಿದ್ರು ವಾಪಸ್ ಬಡ ಕಣಪಣ್ಣ ರೆಡ್ಡಿ ಎಮ್ ಎನ್ ಎಸ್ ರೆಡ್ ಯಾರೋ ಅವರಿಗೆ ಟಿಕೆಟ್ ಕೊಟ್ಟರು ಅವ್ರು ಸೋತರು ಇವರು ಬಾರಿ ಲೀರ್ ಗೆದ್ರು ಶ್ರೀನಿವಾಸ್ ಹೆಸರು ಬಟ್ ಅವ್ರಿಗೇನೋ ಅನಾರೋಗ್ಯ ಆಚೆ ಚರ್ಚೆ ಇದೆ ಇನ್ನೂ ಕ್ಲಾರಿಟಿ ಇಲ್ಲ ಟಿಕೆಟ್ ಬಗ್ಗೆ ಬಿಜೆಪಿ ಎ ಪಿ ರಾಜ್ಯಾಧ್ಯಕ್ಷ ಪೃಥ್ವಿ ರೆಡ್ಡಿ ಕಂಟೆಸ್ಟ್ ಮಾಡ್ತಾರೆ ಸರ್ವಜನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಎ ಪಿ ಫೈಟ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಬಿಜೆಪಿ ವರ್ಸಸ್ ಎ ಫೈಟ್ ಪುಲ್ಕೇಶಿ ನಗರದಲ್ಲಿ ಕಾಂಗ್ರೆಸ್ ವರ್ಸಸ್ ಎಸ್ ಟಿ ಪಿ ಫೈವ್ ನೋಡಿ ಚೇಂಜಸ್ ಇಲ್ಲಿ ಜೆ ಡಿ ಎಸ್ ಪಕ್ಷಗಳು ಕಾಣಿಸ್ತಿಲ್ಲ ಚೇಂಜಸ್ ಆಗ್ತದೆ ಇಲ್ಲಿ ನೋಡಬೇಕು ಬಟ್ ಜಾರ್ಜ್ ಆರಾಮಾಗಿ ಸುಮ್ಮನೆ ನಾನು ಓಟ್ ಹಾಕಿ ಮನೆ ಮಲಗಿದ್ರೆ ಗೆದ್ಕೊಂಡ್ ಬರ್ತಾರೆ ಸಮಸ್ಯೆ ಏನಿಲ್ಲ ಕಾಂಗ್ರೆಸ್ ಸರ್ವಜನಗರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ